ಹಲೋ ವೀಕ್ಷಕರೇ, ಇವತ್ತು ಹೆಸರುಕಾಳು ದೋಸೆ ಮಾಡ್ತಾ ಇದ್ದೀನಿ. ಆಂಧ್ರದಲ್ಲಿ ಇದನ್ನು ಪೆಸರೊಟ್ಟು ಅಂತ ಹೇಳ್ತಾರೆ. ಬನ್ನಿ, ಇದರಲ್ಲಿ ಮೂರು ಥರ ದೋಸೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕಪ್ ಹೆಸರುಕಾಳನ್ನು ನೆನೆ ಹಾಕ್ತಾ ಇದ್ದೀನಿ. ಇದನ್ನು 5-6 ಗಂಟೆ ನೆನೆಸಬೇಕು. ನೆಂದಿರೋ ಹೆಸರುಕಾಳನ್ನ ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ. ರುಬ್ಬಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2-3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಿಕ್ಕೆ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಒಂದೇ ಹದವಾಗಿ ನೋಡಿಕೊಂಡು ನೀರಾಕಿ ಮಿಕ್ಸ್ ಮಾಡ್ಕೊಂಡು. ಮೂರು ಥರ ದೋಸೆಯಲ್ಲಿ ಒಂದು ವೆಜಿಟೇಬಲ್ ದೋಸೆ. ಈಗ ವೆಜಿಟೇಬಲ್ ಫ್ರೈ ಮಾಡೋಣ. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಣ್ಣಗಚ್ಚಿರೋ ಹುರುಳಿಕಾಯಿ, ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ, ಎಲೆಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ತರಕಾರಿ 1/2 ಬೆಂದ ನಂತರ ಗರಂ ಮಸಾಲೆ 1/2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಫ್ರೈ ಆಗಿರೋ ತರಕಾರಿಯಿಂದ ದೋಸೆ ಮಾಡೋಣ. ದೋಸೆ ಇಟ್ಟು ಹೆಂಚಿನ ಮೇಲೆ ಹಾಕಿ ತರಕಾರಿ ಹೊಂದಿಳಿ ಹಾಕಿ ತೆಳ್ಳಗೆ ಎಳ್ಕೊಂಬನ್ರಿ. ಡಯಟ್ ಮಾಡೋರು ಎಣ್ಣೆ ಇಲ್ಲದೇನು ಮಾಡ್ಕೋಬೋದು. ತರಕಾರಿ ತಿಂದೇ ಇರೋರು ಈ ದೋಸೆ ಇಷ್ಟಪಡ್ತಾರೆ. ಇದು ರುಚಿನೇ ಹಾಗಿದೆ. ದೋಸೆ ತಿರುವಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ 2ನೇ ದೋಸೆ ಈರುಳ್ಳಿ ಜೊತೆ ಮಾಡ್ತಾ ಇದ್ದೀನಿ. ಸಣ್ಣ ಹಚ್ಚಿರೋ ಈರುಳ್ಳಿನ ಹಿಟ್ಟಿನ ಮೇಲೆ ಹಾಕಿ ತೆಳ್ಳಗೆ ಎಳ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಈರುಳ್ಳಿ ದೋಸೆಗಿಂತ ಹೆಸರುಕಾಳು ಈರುಳ್ಳಿ ದೋಸೆ ತುಂಬ ಟೇಸ್ಟಿ ಆಗಿರುತ್ತೆ. ದೋಸೆ ಪ್ಲೈನ್ ದೋಸೆ ಮಾಡ್ತಾ ಇದ್ದೀನಿ. ತರಕಾರಿ ಮತ್ತು ಈರುಳ್ಳಿ ಹಚ್ಕೊಳಕ್ಕೆ ಟೈಮ್ ಇಲ್ಲದೆ ಇದ್ರೆ ಪ್ಲೈನ್ ದೋಸೆನೂ ಮಾಡ್ಕೋಬೋದು. ಅಕ್ಕಿ ಹಿಟ್ಟಿನ ದೋಸೆ ಥರನೇ ಗರ್ಗರಿಯಾಗಿ ಬರುತ್ತೆ. ನೋಡಿ ಎಷ್ಟು ಗರ್ಗರಿಯಾಗಿದೆ, ತಿನ್ನಕ್ಕೆ ಅಷ್ಟೇ ರುಚಿಯಾಗಿರುತ್ತದೆ. ರುಚಿಕರವಾದ ಹೆಸರುಕಾಳು ದೋಸೆ ರೆಡಿಯಾಗಿದೆ. ಇನ್ನು ಹೆಚ್ಚಿನ ನಮ್ಮ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.